ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಮನೆಯ ಪ್ರವೇಶ ದ್ವಾರದಲ್ಲಿ ಈ ವಸ್ತುಗಳಿದ್ರೆ ಲಕ್ಷ್ಮಿ ಪ್ರವೇಶವಾಗೋದಿಲ್ಲ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಶೇಷವಾಗಿ ಮನೆಯ ಒಳಗಿನ ಅಥವಾ ಹೊರಗಿನ ವಿಷಯಗಳು ನಿಮ್ಮ ಸಾಮಾಜಿಕ, ಆರ್ಥಿಕ ಮತ್ತು ಕೌಟುಂಬಿಕ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರಬಹುದು. ನಿಮ್ಮ ಮನೆಯ ಮುಖ್ಯದ್ವಾರದ ಮುಂದೆ ಕೆಲವು ವಸ್ತುಗಳನ್ನು ಇಡೋದ್ರಿಂದ ಋಣಾತ್ಮಕ ಫಲಿತಾಂಶಗಳು ಉಂಟಾಗೋ ಸಾಧ್ಯತೆ ಹೆಚ್ಚು. ಆದ್ರಿಂದ ಮುಖ್ಯದ್ವಾರ ಹೇಗಿರಬೇಕು, ಯಾವ ವಸ್ತುಗಳನ್ನ ಅಲ್ಲಿ ಇಡಬಾರದು ಅನ್ನೋದನ್ನ ನೋಡೋಣ. ಮುಖ್ಯದ್ವಾರದ ಬಳಿ ಕಸದ ಡಬ್ಬಿ ಅಥವಾ ಪೊರಕೆ ಇಡೋದು ಬೇಡ. ಸಾಮಾನ್ಯವಾಗಿ ಕೆಲವರು ಮನೆ ಕಸ ಗುಡಿಸಿ ಮುಖ್ಯದ್ವಾರದ ಬಳಿ ಅಥವಾ ಬಾಗಿಲ ಹಿಂದ್ಗಡೆ ಕಸದ ಡಬ್ಬಿಯನ್ನ ಇಟ್ಟು ಅದಕ್ಕೆ ಕಸ ತುಂಬುತ್ತಾರೆ. ಕೆಲವರು ಕವರ್ನಲ್ಲಿ ತುಂಬಿಡ್ತಾರೆ, ಹಾಗೆ ಮುಖ್ಯದ್ವಾರದ ಹಿಂಭಾಗದಲ್ಲಿ ಪೊರಕೆ ಕೂಡ ಇಡ್ತಾರೆ. ಆದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಯಾವ ಕಾರಣಕ್ಕೂ ಈ ತಪ್ಪುಗಳನ್ನ ಮಾಡಬಾರದು. ಯಾಕಂದ್ರೆ ಮುಖ್ಯದ್ವಾರದ ಬಳಿ ಇರೋ ಕಸವು ನಿಮ್ಮ ಆರ್ಥಿಕ ಸಮಸ್ಯೆಯನ್ನ ಹೆಚ್ಚಿಸುತ್ತೆ. ಕಸ ಅಥವಾ ಕಸದ ತೊಟ್ಟಿಗಳನ್ನ ವಾಸ್ತು ಪ್ರಕಾರ ಶೋಕದ ವಸ್ತುಗಳು ಅಂತ ಪರಿಗಣಿಸಲಾಗುತ್ತೆ. ಆದ್ರಿಂದ ಮುಖ್ಯದ್ವಾರದ ಬಳಿ ಕಸವನ್ನ ಸಂಗ್ರಹಿಸಿ ಇಡಬೇಡಿ. ಮರಗಳು ಮತ್ತು ಗಿಡಗಳು ಇರಬಾರದು. ವಾಸ್ತು ಪ್ರಕಾರ ನಿಮ್ಮ ಮನೆಯ ಮುಖ್ಯದ್ವಾರದ ಬಳಿ ಯಾವುದೇ ಮರಗಳು ಅಥವಾ ಗಿಡಗಳು ಇರಬಾರದು. ಯಾಕಂದ್ರೆ ಅದು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತೆ. ಇದು ನಿಮ್ಮ ಮನೆಯಲ್ಲಿರೋ ಮಕ್ಕಳ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಬೀರಬಹುದು. ಹಾಗಾಗಿ ಮನೆ ಕಟ್ಟುವಾಗ ಅಥವಾ ಮನೆ ಖರೀದಿಸುವಾಗ ಮನೆಯ ಮುಖ್ಯದ್ವಾರದ ಬಳಿ ಮರಗಳು ಇರದಂತೆ ನೋಡ್ಕೊಳ್ಳಿ. ಯಾಕಂದ್ರೆ ವಾಸ್ತು ಪ್ರಕಾರ ಮನೆಯ ಮುಖ್ಯದ್ವಾರದ ಬಳಿ ಮರ ಇದ್ರೆ ಬಲದೋಷ ಉಂಟಾಗುತ್ತೆ. ಮುಖ್ಯದ್ವಾರದ ನೇರವಾಗಿ ರಸ್ತೆ ಇರಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಮುಖ್ಯದ್ವಾರದ ಮುಂದೆ ನೇರ ರಸ್ತೆ ಇರಬಾರದು ಅನ್ನೋದನ್ನ ಗಮನದಲ್ಲಿಡಿ. ಮುಖ್ಯದ್ವಾರಕ್ಕೆ ಎದುರಾಗಿ ನೇರವಾಗಿ ರಸ್ತೆ ಇದ್ರೆ ಮನೆಯಲ್ಲಿ ಕುಟುಂಬ ಸದಸ್ಯರ ನಡುವೆ ಸಾಮರಸ್ಯ ಕಡಿಮೆಯಾಗಿ ಸಂಬಂಧ ಹದಗೆಡೋ ಸಾಧ್ಯತೆ ಹೆಚ್ಚು. ನೀರು ಅಥವಾ ಕೆಸರು ಇರೋದು ಅಶುಭ. ನಿಮ್ಮ ಮನೆಯ ಮುಖ್ಯದ್ವಾರದ ಬಳಿ ಎಂದಿಗೂ ನೀರು ಅಥವಾ ಕೆಸರು ಇರಬಾರದು. ಹಾಗೇನಾದ್ರೂ ಇದ್ರೆ ಮೊದಲು ಅದನ್ನ ತೆರವುಗೊಳಿಸಿ, ಇಲ್ಲವಾದ್ರೆ ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಮನೆಯ ಕುಟುಂಬ ಸದಸ್ಯರ ಆರೋಗ್ಯದ ಮೇಲೂ ಕೂಡ ಪ್ರತಿಕೂಲ ಪರಿಣಾಮ ಬೀರುತ್ತೆ. ಜೊತೆಗೆ ಆರ್ಥಿಕ ಸಮಸ್ಯೆ ಕೂಡ ಹೆಚ್ಚಾಗುತ್ತೆ. ಆದ್ದರಿಂದ ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂಭಾಗದಲ್ಲಿ ನೀರನ್ನ ಸಂಗ್ರಹಿಸಿ ಇಡಬೇಡಿ. ಮನೆಯೊಳಗಡೆ ಇರುವಂತೆಯೇ ಹೊರಭಾಗವೂ ಕೂಡ ಸ್ವಚ್ಛವಾಗಿರಬೇಕು. ಮನೆಯ ಮುಖ್ಯದ್ವಾರವು ಉತ್ತರ, ಪೂರ್ವ, ಪಶ್ಚಿಮ ಅಥವಾ ಈಶಾನ್ಯ ದಿಕ್ಕಲ್ಲಿ ಇರಬೇಕು. ಈ ದಿಕ್ಕುಗಳು ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಮುಖ್ಯದ್ವಾರವು ದಕ್ಷಿಣ, ನೈಋತ್ಯ, ವಾಯುವ್ಯ ಅಥವಾ ಆಗ್ನೇಯ ದಿಕ್ಕುಗಳಲ್ಲಿ ಇರಬಾರದು. ಮನೆಯ ಒಳಗಿನ ಇತರೆ ಕೋಣೆಗಳ ಬಾಗಿಲಿಗಿಂತ ಮುಖ್ಯದ್ವಾರವು ದೊಡ್ಡದಾಗಿರಬೇಕು ಅನ್ನೋದನ್ನ ಮರಿಬೇಡಿ. ಮನೆಯ ಮುಖ್ಯದ್ವಾರ ಲಕ್ಷ್ಮೀದೇವಿಯ ಪ್ರವೇಶ ಅಂತ ನಂಬಲಾಗಿದೆ. ಹಾಗಾಗಿ ಅದನ್ನ ಸ್ವಚ್ಛವಾಗಿಟ್ಕೊಳ್ಳೋದು ಅವಶ್ಯಕ. ಹಾಗಾಗಿ ಚಪ್ಪಲಿ ಮತ್ತು ಶೂಗಳನ್ನ ಮುಖ್ಯದ್ವಾರದ ಬಳಿ ಇಡಬಾರದು. ಇದರಿಂದ ಮನೆಯಲ್ಲಿ ಆರ್ಥಿಕ ನಷ್ಟವಾಗುತ್ತೆ. ಮನಿ ಪ್ಲಾಂಟ್ ಅನ್ನ ಅಲಂಕಾರಕ್ಕಾಗಿ ಮನೆಯ ಮುಖ್ಯದ್ವಾರದಲ್ಲಿ ಇಡ್ತಾರೆ. ವಾಸ್ತು ಪ್ರಕಾರ ಇದನ್ನ ಮಾಡೋದು ಉತ್ತಮವಲ್ಲ. ಇದನ್ನ ವಾಸ್ತುಶಾಸ್ತ್ರದಲ್ಲಿ ಉತ್ತಮ ಅಂತ ಪರಿಗಣಿಸಲಾಗೋದಿಲ್ಲ. ಲಕ್ಷ್ಮೀದೇವಿಯ ಫೋಟೋವನ್ನ ಮುಖ್ಯದ್ವಾರದಲ್ಲಿ ಹಾಕಬಾರದು. ಇದರಿಂದ ಸಂಪತ್ತು ಮನೆಯಿಂದ ಹೊರಗಡೆ ಹೋಗುತ್ತೆ. ಹಾಗಾಗಿ ಮನೆಯ ಮುಖ್ಯದ್ವಾರಕ್ಕೆ ವಿಘ್ನ ವಿನಾಶಕ ಗಣೇಶನ ಫೋಟೋವನ್ನ ಮಾತ್ರ ಹಾಕಿ. ನಗುವ ಬುದ್ಧನ ವಿಗ್ರಹವನ್ನ ಕೆಲವರು ಮನೆಯ ಹೊರಗಡೆ ಇಡ್ತಾರೆ. ಇದರಿಂದ ಆರ್ಥಿಕ ನಷ್ಟ ಉಂಟಾಗುತ್ತೆ. ಹಾಗಾಗಿ ಬುದ್ಧನನ್ನ ಮನೆಯಲ್ಲಿರಿಸಿದ್ರೆ ಉತ್ತಮ. ಪ್ರವೇಶ ದ್ವಾರ ಸ್ವಚ್ಛ ಮತ್ತು ಆಕರ್ಷಕವಾಗಿರಬೇಕು. ಮನೆಯ ಮುಂದ್ಗಡೆ ಯಾವುದೇ ಮರ, ಬಳ್ಳಿ ಇತ್ಯಾದಿ ಇರಬಾರದು. ಅದರಿಂದ ಬೀಳೋ ನೆರಳು ನಿರಾಶೆಯನ್ನ ಸೃಷ್ಟಿಸುತ್ತೆ. ಮುಖ್ಯದ್ವಾರದಲ್ಲಿ ಕತ್ತಲೆ ಇರಬಾರದು. ಕತ್ತಲೆಯನ್ನ ತೆಗೆದುಹಾಕೋದಕ್ಕೆ ಪೆಂಕ್ಷುಯ್ ಲ್ಯಾಂಪ್ ಅಥವಾ ಕ್ರಿಸ್ಟಲ್ ಬಾಲ್ ಅನ್ನ ಬಳಸಬೇಕು. ಪೆಂಕ್ಷುಯ ಈ ಗ್ಯಾಡ್ಜೆಟ್ಗಳು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನ ಹೊರಹಾಕುತ್ತವೆ ಮತ್ತು ಧನಾತ್ಮಕ ಶಕ್ತಿಯನ್ನ ಮನೆಯೊಳಗಡೆ ಹರಿಸುತ್ತವೆ. ಸ್ವಸ್ತಿಕ್ ತಯಾರಿಸೋದು. ಕೆಂಪು ಮತ್ತು ನೀಲಿ ಸ್ವಸ್ತಿಕವನ್ನ ಮುಖ್ಯದ್ವಾರದಲ್ಲಿ ನಿರ್ಮಿಸೋದು ಸಾಕಷ್ಟು ಪ್ರಯೋಜನಕಾರಿ. ಮನೆಯ ಮುಖ್ಯ ಬಾಗಿಲಿನ ಎರಡೂ ಬದಿಗಳಲ್ಲಿ ಕೆಂಪು ಸ್ವಸ್ತಿಕ್ ಮತ್ತು ಮಧ್ಯದಲ್ಲಿ ನೀಲಿ ಸ್ವಸ್ತಿಕ್ ಬಿಡಿಸೋದು ಶುಭ ಅಂತ ಪರಿಗಣಿಸಲಾಗುತ್ತೆ. ಗಣಪತಿಯ ಮುಖ. ಗಣಪತಿಯ ಮುಖವನ್ನ ಪ್ರವೇಶ ದ್ವಾರದಲ್ಲಿ ಒಳಗೆ ಇಡೋದು ಬಹಳ ಶುಭ ಅಂತ ಪರಿಗಣಿಸಲಾಗುತ್ತೆ. ಗಣೇಶನಿಗೆ ಬೆನ್ನಿನ ಕಡೆಗೆ ಬಡತನ ಮತ್ತು ಹೊಟ್ಟೆಯ ಕಡೆಗೆ ಸಮೃದ್ಧಿ ಇದೆ ಅಂತ ನಂಬಲಾಗಿದೆ. ಹಾಗಾಗಿ ಗಜಾನನ ಮುಖವನ್ನ ಮುಖ್ಯದ್ವಾರದಲ್ಲಿ ಇರಿಸಬೇಕು. ಕಲಶ ಸ್ಥಾಪನೆ. ಕಲಶವನ್ನ ಮುಖ್ಯದ್ವಾರದಲ್ಲಿ ಸ್ಥಾಪಿಸೋದು ಬಹಳ ಶುಭ.
ಕಲಶದ ಬಾಯಿ ತೆರೆದುಕೊಂಡಿಲ್ಲ ಅನ್ನೋದನ್ನ ದೃಢಪಡಿಸಿಕೊಳ್ಳಿ. ಕಲಶದಲ್ಲಿ ಶುದ್ಧ ನೀರನ್ನ ತುಂಬಿಸಿ ಬಾಗಿಲಿನ ಬಳಿ ಇಡಬೇಕು. ಪೂಜಾ ಸ್ಥಳದಲ್ಲಿಯೂ ಅದನ್ನು ಸ್ಥಾಪಿಸಿದ್ರೆ ತುಂಬಾ ಒಳ್ಳೆಯದು. ಇದು ಮನೆಯ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಅಶೋಕ, ಮಾವು ಅಥವಾ ಬೇವಿನ ಎಲೆಗಳ ಹಾರ ಅಥವಾ ತೋರಣಗಳನ್ನು ಹಾಕಿ. ಅಶೋಕ, ಮಾವು ಅಥವಾ ಬೇವಿನ ಎಲೆಗಳ ತೋರಣವನ್ನ ಮನೆಯ ಮುಖ್ಯ ಬಾಗಿಲಲ್ಲಿ ಇಡೋದು ತುಂಬಾನೇ ಶುಭ ಅಂತ ಪರಿಗಣಿಸಲಾಗಿದೆ. ಮಾವಿನ ಎಲೆಗಳನ್ನ ಅತ್ಯುತ್ತಮ ಅಂತ ಪರಿಗಣಿಸಲಾಗುತ್ತೆ. ಕುದುರೆಯು ಶನಿಯೊಂದಿಗೆ ಸಂಬಂಧಿಸಿದೆ. ಕುದುರೆ ಲಾಳವನ್ನ ಮನೆಯ ಮುಖ್ಯದ್ವಾರದಲ್ಲಿ ಹೂಳಿ. ಇದರಿಂದ ನಕಾರಾತ್ಮಕ ಶಕ್ತಿ ತಟಸ್ಥಗೊಳ್ಳುತ್ತೆ ಮತ್ತು ಸಂತೋಷ ಹಾಗೂ ಶಾಂತಿ ಮನೆಯಲ್ಲಿ ನೆಲೆಸುತ್ತೆ. ಇದನ್ನ ಮಾಡೋ ಮುನ್ನ ತಜ್ಞರ ಸಲಹೆಯನ್ನ ತಗೊಳ್ಳಿ. ತುಳಸಿ ಸಸ್ಯ, ತುಳಸಿ ಗಿಡವನ್ನ ಮುಖ್ಯ ಬಾಗಿಲಿನ ಮುಂದೆ ಅಥವಾ ಮನೆಯ ಅಂಗಳದಲ್ಲಿ ನೆಡಲಾಗುತ್ತೆ ಮತ್ತು ತುಳಸಿ ಬಳಿ ದೀಪ ಹಚ್ಚುವ ಮೂಲಕ ಮನೆಯಲ್ಲಿ ವಾಸ್ತುದೋಷವನ್ನು ನಿವಾರಿಸಬಹುದು. ಚೆಂಡು ಹೂವಿನ ಮಾಲೆಯನ್ನ ಮನೆಯ ಮುಂದೆ ತೂಗಾಕಿದ್ರೆ ಅಲ್ಲಿ ಸಂಪತ್ತು ನೆಲೆಸುತ್ತೆ. ಇದು ಲಕ್ಷ್ಮೀದೇವಿಯ ಸಂಕೇತವಾಗಿದೆ. ಕಮಲವು ಮನೆಯಲ್ಲಿ ಬೆಳೆಸುವ ಸಸ್ಯವಲ್ಲದೆ ಇದ್ರೂ ಇದನ್ನ ಮನೆಯಲ್ಲಿಟ್ಟಾಗ ಕಮಲವು ಸಕಾರಾತ್ಮಕತೆ, ಅದೃಷ್ಟ ಮತ್ತು ಶಾಂತಿಯನ್ನ ತರುತ್ತೆ. ನೀವು ಆಧ್ಯಾತ್ಮಿಕ ಜ್ಞಾನೋದಯವನ್ನ ಬಯಸ್ತಾ ಇದ್ರೆ ಕಮಲದ ಗಿಡವನ್ನ ಮನೆಗೆ ತನ್ನಿ. ಉತ್ತಮ ಫಲಿತಾಂಶಗಳಿಗಾಗಿ ನೀವು ಕಮಲದ ಸಸ್ಯವನ್ನ ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಇಡಬೇಕು ಅಂತ ವಾಸ್ತುಶಾಸ್ತ್ರವು ಶಿಫಾರಸು ಮಾಡುತ್ತೆ. ಮಾವಿನ ಮರವನ್ನ ಮನೆಯ ಮುಖ್ಯದ್ವಾರದಲ್ಲಿ ನೆಟ್ಟರೆ ಮನೆಗೆ ಸಕಾರಾತ್ಮಕ ಶಕ್ತಿಯನ್ನ ತರುತ್ತೆ. ಮಾವು ಮರದಲ್ಲೇ ಹಣ್ಣಾಗೋವರೆಗೂ ಬಿಡಬಾರದು ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಉತ್ತಮ ಫಲಿತಾಂಶಗಳನ್ನು ಪಡೆಯುವುದಕ್ಕೆ ಮನೆಯ ಕೈತೋಟದ ಪಶ್ಚಿಮ, ದಕ್ಷಿಣ ಮತ್ತು ನೈಋತ್ಯ ಮೂಲೆಯಲ್ಲಿ ಮಾವಿನ ಮರವನ್ನ ನೆಡುವುದು ಉತ್ತಮ. ವೀಕ್ಷಕರೇ, ನೋಡಿದ್ರಲ್ವಾ, ಮನೆಯ ಪ್ರವೇಶ ದ್ವಾರದಲ್ಲಿ ಈ ವಸ್ತುಗಳಿದ್ರೆ ಲಕ್ಷ್ಮಿ ಪ್ರವೇಶವಾಗೋದಿಲ್ಲ ಅನ್ನೋ ಅಚ್ಚರಿಯ ಸಂಗತಿಗಳನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೇನೆ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.